ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದನ್ನ ನಾನು ಒಂದು ಹೊಸ ಮಾಹಿತಿ ನೀಡಲು ಬಂದಿದ್ದೇನೆ ಫ್ರೆಂಡ್ಸ್. ಅದೇನಪ್ಪ ಅಂತ ಅಂದರೆ, ಹೊಲದಲ್ಲಿರುವ ಬಂಟಿದಾರಿ ಕಾಲ್ದಾರಿಯನ್ನು ಮುಚ್ಚುವಂತಿಲ್ಲ ಎಂಬುದಾಗಿ ಸರ್ಕಾರ ಈಗ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ ಫ್ರೆಂಡ್ಸ್. ಯಾವುದೇ ಒಂದು ರೈತರು ತಮ್ಮ ಜಮೀನಿನಲ್ಲಿ ಕಾಲ್ದಾರಿ ಇದ್ದರೆ ಅದನ್ನು ಮುಚ್ಚೋ ಹಾಗೆ ಅಥವಾ ತೆರವುಗೊಳಿಸಲು ಈಗ ಆಲ್ರೆಡಿ ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳಿಗೆ ಕಂದಾಯ ಇಲಾಖೆ ಸೂಚಿಸಿದೆ ಫ್ರೆಂಡ್ಸ್. ಭೂ ಮಾಲೀಕರಿಗೆ ತಮ್ಮ ಜಮೀನಿಗೆ ಹೋಗಲು ಹಕ್ಕು ಇದೆ, ಹಾಗೂ ಅಕ್ಕಪಕ್ಕದ ಜಮೀನಿನ ಮಾಲೀಕರು ಅದನ್ನು ಅಡ್ಡಿಪಡಿಸುವಂತಿಲ್ಲ ಫ್ರೆಂಡ್ಸ್. ಈ ಒಂದು ವಿಷಯದ ಬಗ್ಗೆ ಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಹೊಸದಾಗಿ ನೋಡ್ತಾ ಇದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದೇ ರೀತಿ ಸಪೋರ್ಟ್ ಮಾಡ್ತೇನೆ. ರೈತರು ತಮ್ಮ ವ್ಯವಸಾಯದ ಉದ್ದೇಶಗಳಿಗಾಗಿ ತಮ್ಮ ಜಮೀನಿನಲ್ಲಿ ತಿರುಗಾಡಲು ಖಾಸಗಿ ಜಮೀನಿನಲ್ಲೆಯೇ ಹೋಗಬೇಕಾಗಿರುತ್ತೆ. ಸೊ ಗ್ರಾಮದ ನಕಾಶೆಯ ಪ್ರಕಾರ ಏನಾದರೂ ಅಲ್ಲಿ ಕಾಲುದಾರಿ ಅಥವಾ ಬಂಡಿದಾರಿ ಅಥವಾ ಇತರೆ ದಾರಿ ಯಾವುದಾದರೂ ಆ ಜಮೀನಿನಲ್ಲಿ ಇದ್ದರೆ ಆ ಖಾಸಗಿ ಜಮೀನಿನ ಮಾಲೀಕರು ಅದನ್ನು ಮುಚ್ಚೋ ಹಾಗಿಲ್ಲ, ಅದು ಕಾನೂನು ಬಾಹಿರವಾಗಿರುತ್ತೆ. ಇಂಥ ಪ್ರಕರಣಗಳು ತುಂಬ ಜಾಸ್ತಿ ಇದೆ. ಸೊ ಇದೊಂದು ಕ್ರಮ ತಗೋಬೇಕು ಅಂತ ಆ ಒಂದು ಜಮೀನಿನ ಅಥವಾ ಆ ಒಂದು ಗ್ರಾಮದ ಹೋಬಳಿಯ ಅಥವಾ ತಾಲೂಕಿನ ದಂಡಾಧಿಕಾರಿಗಳಿಗೆ ಕಂದಾಯ ಇಲಾಖೆಯು ಈಗ ಆಲ್ರೆಡಿ ಸೂಚನೆಯನ್ನು ನೀಡಿದ್ದಾರೆ ಫ್ರೆಂಡ್ಸ್. ರಾಜ್ಯದಲ್ಲಿ ರೈತರು ಕೃಷಿ ಉದ್ದೇಶಕ್ಕೆ ಬಳಸುವ ಕೃಷಿ ಜಮೀನುಗಳ ಸಲಕರಣೆಗಳು ಅಥವಾ ಬೆಳೆ ಸಾಗಿಸಲು ಅಥವಾ ಅನ್ಯ ಭೂ ಮಾಲೀಕರ ಖಾಸಗಿ ಜಮೀನಿನಲ್ಲಿ ತಿರುಗಾಡಬೇಕಾದ್ರೆ ದಾರಿ ಸಮಸ್ಯೆ ಉಂಟಾಗೇ ಆಗುತ್ತೆ. ಇದನ್ನು ಬಗೆಹರಿಸ್ಕೊಳ್ಬೇಕು ಅಂತ ಈಗ ಆಲ್ರೆಡಿ ಇಲಾಖೆಗೆ ತಿಳಿಸಿದ್ದಾರೆ. ಯಾವ ರೀತಿ ಇದು ಬಗೆಹರಿಸ್ಕೊಳ್ಳೋದು ಅಂತ ಅಂದರೆ, ನಿಮ್ಮ ಜಮೀನಿನಲ್ಲಿ ಈಗ ಆಲ್ರೆಡಿ ಖಾಸಗಿ ಜಮೀನಿಗಳಲ್ಲಿ ಈಗ ಆಲ್ರೆಡಿ ಗ್ರಾಮ ನಕ್ಷೆ ಅಂತ ಇರುತ್ತೆ. ಗ್ರಾಮ ನಕ್ಷೆಯನ್ನು ಯಾವ ರೀತಿ ನೋಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನು ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೀನಿ ಯಾವ ರೀತಿ ನೋಡ್ಕೊಳ್ಬಹುದು ಅಂತ. ನೀವು ಹೋಗಿ ಕ್ಲಿಕ್ ಮಾಡಿಕೊಂಡು ಅದನ್ನು ನೀವು ಆ ಒಂದು ನಕಾಶೆನ ನೀವು ನೋಡ್ಕೊಳ್ಬೋದಾಗಿರುತ್ತೆ. ಆ ಒಂದು ಗ್ರಾಮ ನಕಾಶೆಯಲ್ಲಿ ಏನಾದರೂ ಕಾಲ್ದಾರಿ ಅಥವಾ ಬಂಡಿದಾರಿ ಏನಾದರೂ ಇತ್ತು ಅಂತ ಅಂದರೆ ಆ ರೈತರಿಗೆ ಆ ಖಾಸಗಿ ಜಮೀನಿನ ರೈತರು ಬೇರೆ ರೈತರಿಗೆ ಆ ಒಂದು ಬಂಡಿದಾರಿ ಅಥವಾ ಕಾಲುದಾರಿಯನ್ನು ಮುಚ್ಚೋ ಹಾಗಿಲ್ಲ ಫ್ರೆಂಡ್ಸ್. ಇದು ಒಂದು ಆದೇಶ ಹೊರಡಿಸಿದ್ದಾರೆ ಫ್ರೆಂಡ್ಸ್. ಈಗ ಆಲ್ರೆಡಿ ಕರ್ನಾಟಕ ಭೂ ಕಂದಾಯ ನಿಯಮದ 1996 ನಿಯಮದ 59 ಅಡಿ ದಾರಿಯ ಹಕ್ಕುಗಳು ಮತ್ತು ಇತರ ಅನುಭೋಗದ ಹಕ್ಕುಗಳ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಫ್ರೆಂಡ್ಸ್. ದಾರಿ ಬಿಡಲು ಸಂಬಂಧಪಟ್ಟ ಜಮೀನುಗಳವರು ಒಪ್ಪದಿದ್ದಲ್ಲಿ ಹಕ್ಕುಗಳ ದಾಖಲೆಯ ರಿಜಿಸ್ಟರ್ನಲ್ಲಿ ನಮೂದಿಸುವಲು ಅವಕಾಶವಿದೆ. ಇಂಡಿಯನ್ ಇಸ್ಮೆಂಟ್ ಆ್ಯಕ್ಟ್ನ 1882 ಪ್ರಕಾರ ಪ್ರತಿ ಜಮೀನಿನ ಮಾಲೀಕರು ಅಥವಾ ಜಮೀನಿನ ಅನುಭೋಗದಲ್ಲಿರುವವರು ಅವರ ಭೂಮಿಯನ್ನು ಪ್ರವೇಶಿಸುವ ಹಕ್ಕು ಹಾಗೂ ವಹಿವಾಟಿನ ಹಕ್ಕನ್ನು ಹೊಂದಿರುತ್ತಾರೆ. ಇದನ್ನು ನೆರೆಹೊರೆಯ ಜಮೀನಿನವರು ಯಾವುದೇ ಧಕ್ಕೆಯನ್ನು ತರುವಂತಿಲ್ಲ ಎಂದು ವಿವರಿಸಲಾಗಿದೆ. ಇಂಥ ಸಮಸ್ಯೆಯನ್ನು ಬಗೆಹರಿಸಲು ತಾಲೂಕು ದಂಡಾಧಿಕಾರಿಗಳಿಗೆ ಕ್ರಮ ವಹಿಸಲು ತಿಳಿಸಲಾಗಿದೆ ಫ್ರೆಂಡ್ಸ್. ನಕಾಶೆಯ ಪ್ರಕಾರ ಇರುವ ಕಾಲುದಾರಿ ಅಥವಾ ಬಂಡಿದಾರಿ ಹಾಗೂ ಇತರೆ ರಸ್ತೆಗಳಲ್ಲಿ ಅನ್ಯ ಕೃಷಿ ಬಳಕೆದಾರರು ತಿರುಗಾಡಲು ಅವಕಾಶ ನೀಡದೆ ಅಡ್ಡಿಪಡಿಸ್ತಾ ಇದ್ದರೆ ಅಂಥ ಒಂದು ಬಳಸುವ ದಾರಿಯನ್ನು ಮುಚ್ಚೋ ಆಗಿಲ್ಲ. ಇಂಥ ಪ್ರಕರಣ ಕಂಡು ಬಂದಲ್ಲಿ ಕೂಡಲೇ ತೆರವುಗೊಳಿಸಿ ಅಂತ ಕಂದಾಯ ಇಲಾಖೆಯು ಈಗ ಆಲ್ರೆಡಿ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಈ ರೀತಿ ಏನಾದರೂ ಕಾಲುದಾರಿ ಅಥವಾ ಯಾವುದಾದ್ರೂ ಬಂಡಿದಾರಿ ಅಥವಾ ಇತರೆ ರಸ್ತೆಯನ್ನು ಮುಚ್ಚಿ ನಿಮಗೆ ತೊಂದರೆ ಮಾಡ್ತಾ ಇದ್ದಾರೆ ಅಂತಂದರೆ ಕೂಡಲೇ ನೀವು ನಿಮ್ಮ ತಾಲೂಕು ದಂಡಾಧಿಕಾರಿಯನಿಗೆ ಒಂದು ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೋದಾಗಿರುತ್ತೆ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.